ಗ್ಲೋಬಲ್ ನಗರವೆಂದೇ ಹೆಸರು ಪಡೆದ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ಕೆಂಪೇಗೌಡರ ಕಥೆ ಇದು. 1510ರಲ್ಲಿ ಜನಿಸಿದ ಕೆಂಪೇಗೌಡರು ಅಜ್ಜ ನಿರ್ಮಿಸಿದ ಯಲಹಂಕ ನಾಡಪ್ರಭು ಸಾಮ್ರಾಜ್ಯದ ಭವಿಷ್ಯದ ನಾಯಕರಾಗಿದ್ದರು. ಕೆಂಪೇಗೌಡರು ಯುವರಾಜರಾಗಿ ತನ್ನ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣದ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು. ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು 1532ರಲ್ಲಿ ಬೆಂಗಳೂರಿನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಕೆಂಪೇಗೌಡರ ವಾಸ್ತುಶಿಲ್ಪದ ಯೋಜನೆಯಲ್ಲಿ 4 ಮೂಲಭೂತ ಅಂಶಗಳೆಂದರೆ ಕೆರೆಕಟ್ಟೆಗಳು, ಕೋಟೆಗಳು, ಉದ್ಯಾನಗಳು ಮತ್ತು ಮಾರುಕಟ್ಟೆಗಳು. ಜಗತ್ತಿನಾದ್ಯಂತ ಬಹುತೇಕ ಎಲ್ಲಾ ನಾಗರಿಕತೆಗಳು ಮತ್ತು ದೊಡ್ಡ ನಗರಗಳು ನದಿಯ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ. ಆದರೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಆಯ್ದುಕೊಂಡ ಸ್ಥಳದ ಸುತ್ತಮುತ್ತ ಯಾವುದೇ ನದಿ ಮೂಲಗಳಿರಲಿಲ್ಲ. ಆದ ಕಾರಣ ನಗರದ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅವುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಆಧಾರದ ಮೇಲೆ ನಿರ್ಮಿಸಿದ ದೇಶದ ಏಕೈಕ ಸುಸ್ಥಿರ ನಗರ ಬೆಂಗಳೂರು. ನಗರಕ್ಕೆ ಧರ್ಮಾಂಬುದಿ, ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು. ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು. ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು. ಅಂದರೆ ನಗರದ ಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ ಮುಂತಾದವು. ಇದು ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ವಿಭಜನೆಯಾಗಿ ಇರಲಿಲ್ಲ. ಇದು ನಮ್ಮ 22 ವರ್ಷದ ಯುವ ನಾಯಕನ ದೂರದೃಷ್ಟಿಯ ಬುದ್ಧಿವಂತಿಕೆ. ಈ ಎಲ್ಲಾ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರ. ಗೋಪುರಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಅಂದಿನ ಆರೋಗ್ಯ ಗೋಪುರ ಇಂದಿನ ಲಾಲ್ಬಾಗ್ ಸಸ್ಯ ಉದ್ಯಾನವನವಾಗಿದೆ. ವಾಣಿಜ್ಯ ಗೋಪುರ ಇಂದಿನ ಮೇಕ್ರಿ ಸರ್ಕಲ್. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೈವ ಗೋಪುರ, ಹಲಸೂರಿನ ಶಿಕ್ಷ ಗೋಪುರ. 5 ಶತಮಾನಗಳ ಹಿಂದೆಯೇ ಕೆಂಪೇಗೌಡರ ಯೋಜನೆ ಎಷ್ಟೊಂದು ಅದ್ಭುತವಾಗಿತ್ತು ಎಂದರೆ ನಗರದ ಯೋಜನೆಯು ಆರಂಭದಿಂದ ಕೊನೆಯ ಹಂತದವರೆಗೂ ಎಲ್ಲದಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು. ಇಂದಿನ ಬೆಂಗಳೂರು ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಇಂದಿನ ಬೆಂಗಳೂರು ಜಾಗತಿಕ ಕೈಗಾರಿಕಾ ದೈತ್ಯರಿಗೆ ನೆಲೆಯಾಗಿದೆ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಮತ್ತು ಉದ್ಯಮಶೀಲತಾ ಸಾಮರ್ಥ್ಯಗಳ ಹಾಟ್ಸ್ಪಾಟ್ ಆಗಿದೆ. ಇಂದಿನ ಬೆಂಗಳೂರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವ ನಗರವಾಗಿದೆ. ಜೊತೆಗೆ ಮಿಲಿಟರಿ ಮತ್ತು ನ್ಯಾಯಾಂಗ ಚಟುವಟಿಕೆಗಳ ನೆಲೆಯಾಗಿದೆ. ನಮ್ಮ ಬೆಂಗಳೂರು ಎಲ್ಲೆಡೆಯಿಂದ ಆಗಮಿಸಿದ ಎಲ್ಲಾ ತರಹದ ಜನರಿಗೆ ಸೂರು ಒದಗಿಸಿದ ನಗರ. ಹಲವು ಸಾಮರ್ಥ್ಯ ಹಾಗೂ ಸಾಧ್ಯತೆಗಳನ್ನು ತೆರೆದಿಟ್ಟ ಪ್ರಗತಿಯ ಸಂಕೇತವಾಗಿ ಬೆಳೆದ ನಗರ. ಬೆಂಗಳೂರಿನಲ್ಲಿ 11 ನವೆಂಬರ್ 2011ರಂದು ನಾಡಪ್ರಭು ಕೆಂಪೇಗೌಡರ 108 ಅಡಿ ಕಂಚಿನ ಭವ್ಯ ಪ್ರಗತಿಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. ಮೋದಿಜಿಯವರು ನಮ್ಮ ದೇಶದ ಐತಿಹಾಸಿಕ ನಾಯಕರನ್ನು ಸದಾ ಗೌರವಿಸಿಕೊಂಡು ಬಂದಿದ್ದಾರೆ. ಅವರು ನಾಡಪ್ರಭು ಕೆಂಪೇಗೌಡರ ಬಗೆಗೂ ಅದೇ ಉನ್ನತ ಗೌರವವನ್ನು ಇರಿಸಿಕೊಂಡಿದ್ದಾರೆ. ಕರ್ನಾಟಕ ಮತ್ತು ನರೇಂದ್ರ ಮೋದಿಜಿಯವರ ನಡುವಿನ ಸಂಬಂಧವೂ ಅಪೂರ್ವವಾದುದು. ಈ ಒಡನಾಟದ ಭಾಗವಾಗಿ ಅವರು ಕೆಂಪೇಗೌಡರ ಪ್ರಗತಿಯ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಇದು ಪ್ರಧಾನಮಂತ್ರಿ ಮೋದಿಜಿಯವರು ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಹೊಂದಿರುವ ಅಪಾರ ಪ್ರೀತಿ ಮತ್ತು ಗೌರವದ ದ್ಯೋತಕವಾಗಿದೆ. ನಾಡಪ್ರಭು ಕೆಂಪೇಗೌಡರಂತಹ ಓರ್ವ ಶ್ರೇಷ್ಠ ದೂರದೃಷ್ಟಿಯ ದಾರ್ಶನಿಕನಿಂದ ಪ್ರೇರಿತರಾಗಿ, ಓರ್ವ ಮಹಾನ್ ಯುಗ ಪುರುಷನಿಂದ ಪ್ರೇರಿತರಾಗಿ ನಾವೆಲ್ಲರೂ ಮುಂಬರುವ ಪೀಳಿಗೆಗೆ ಭವ್ಯ ಭವಿಷ್ಯವನ್ನು ರಚಿಸೋಣ. ಕೆಂಪೇಗೌಡರ ಹಾದಿಯಲ್ಲಿ ನಡೆಯೋಣ. ಬನ್ನಿ, ನಾಡ ಕಟ್ಟೋಣ.